हेलो नमस्कार एल्लरिगू नान गायत्री वेलकम टू मै चानल गायूस क्लिट्स थंबनेल नोड़ तक निमेलू गे नान होगी सीरे प्रपंच अरे मोळकाल मुरुगे निम्मेल्लरिगू मारुति मंची सर निम्गेल्लरू आलरेडी परिचय आगिदारे नन्न प्रीवियस ब्लॉग फॉलो माडोरिगे गोत्तिरुत्ते माडदे इरोरिगे हेळ्ता इदीनि 80 कैमग्गगळ ओडेय मारुति मंची मारुति मंची सर राष्ट्र प्रशस्ति राज्य प्रशस्ति एरडन्नू पडेदिरुवंत नेयकार नेयकारर ओंदु बेळवणिगेगे नेयकारगे सहायक्कोस्करने ई उद्यमन नडेसिकोंडु होग्ता इद्दारे ಹಾಗೆ ಇವರದೊಂದು ಕಿರು ಪರಿಚಯನ ಹೊಸಬ್ರಿಗೆ ನಾನು ಕೊಟ್ಟುಬಿಡ್ತೀನಿ. 7ನೇ ಕ್ಲಾಸಿಗೆ ಶಾಲೆನ ಬಿಟ್ಟು ತಂದೆಗೆ ಆರೋಗ್ಯ ಸಮಸ್ಯೆ ಆದಾಗ ತನ್ನ ತಾಯಿ ಮಾತಿನಂತೆ 3 ಜನ ಮಕ್ಕಳು ಕೂಡ ಶಾಲೆ ಬಿಟ್ಟು 8, 9, 7, 8, 9 3 ಕ್ಲಾಸ್ನ ಮಕ್ಕಳು ಅಂದರೆ ಇಬ್ಬರು ಹೆಣ್ಮಕ್ಕಳು ಹಾಗೆ ಮಾರುತಿ ಸರ್ ಶಾಲೆ ಬಿಟ್ಟು 3 ಜನ ಮಗ್ಗಕ್ಕೆ ಕೂತ್ಕೋತಾರೆ ಅವರ ಅಮ್ಮನ ಜೊತೆ ನೆಯ್ಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೀರೆ ಅಂದು ಶುರು ಮಾಡಿದ ಈ ಮಗ್ಗದ ಅಂದರೆ ನೇಕಾರಿಕೆನ ಇಂದು ಇಷ್ಟು ವರ್ಷದ ತನಕನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಎರಡನ್ನೂ ಪಡೆದು ಇಡೀ ಜಿಲ್ಲೆಗೇ ಹೆಸರುವಾಸಿಯಾಗಿದ್ದಾರೆ. ಬೆಳೆದಿದ್ದಾರೆ ಅಂದ ತಕ್ಷಣ ನಾವು ಹಣದಲ್ಲಿ ಯಾರನ್ನು ಅಳೆಯೋದು ಬೇಡ. ಅವರ ಬೆಳವಣಿಗೆ ಹಣದಲ್ಲಲ್ಲ, ಕೀರ್ತಿಯೇ ಅವರದ ಕೀರ್ತಿ, ಅವರ ಹೆಸರು ಇಡೀ ಜಿಲ್ಲೆ ಹಾಗೆ ರಾಜ್ಯ ರಾಷ್ಟ್ರ ತನಕನೂ ತಲುಪಿದೆ. ಹಲವಾರು ಇಂಟರ್ವ್ಯೂಗಳು ಹಾಗೆ ಎಷ್ಟೋ ಜನ ಕಾಲೇಜ್ ಮಕ್ಕಳಿಗೆ ಇವರು ಉಪನ್ಯಾಸ ಕೊಡ್ತಾರೆ ಅಂದರೆ ಈ ಟೆಕ್ಸ್ಟೈಲ್ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು, ಓದಿದ್ರೇ ಸಾಧನೆ ಮಾಡಬೇಕು ಅನ್ನೋ ಎಷ್ಟೋ ಜನರಿಗೆ ಇವರೊಬ್ಬ ಉದಾಹರಣೆ. ಸೊ ಮಾರುತಿ ಮಂಚಿ ಸರ್ ಕಾಂಟ್ಯಾಕ್ಟ್ ನಂಬರ್ ಅಥವಾ ಲೊಕೇಶನ್ ಎರಡನ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲೂ ಕೂಡ ಕೊಡ್ತೀರಿ. ಇಲ್ಲಿ ನಾವು ಹೋದ್ಮೇಲೆ 3 ಫ್ಯಾಮಿಲಿಯವರು ಬಂದರು, ನಮ್ಮನ್ನು ಸೇರಿ 4 ಫ್ಯಾಮಿಲಿ, ಇಬ್ಬರು ದಾವಣಗೆರೆಯಿಂದ, ನಮ್ಮನ್ನು ಸೇರಿ 3 ಫ್ಯಾಮಿಲಿ ದಾವಣಗೆರೆಯಿಂದ, 1 ಫ್ಯಾಮಿಲಿ ಶಿವಮೊಗ್ಗದಿಂದ. ನನಗೆ ಖುಷಿಯಾಗಿದ್ದ ವಿಚಾರ ಏನು ಗೊತ್ತಾ, ಬಂದಿದ್ದ ಎಲ್ಲರೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್. ತುಂಬ ಹೆಮ್ಮೆ ಅನ್ನಿಸ್ತು, ತುಂಬ ಖುಷಿ ಅನ್ನಿಸ್ತು. ಹೌದು, ನನ್ನ ಒಂದು ವ್ಲಾಗ್ ಇಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಲ್ಲ ಅಂಥೇಳಿ ತುಂಬಾ ಖುಷಿ ಆಯಿತು. ನನಗೆ ಎಕ್ಸ್ಪ್ರೆಸ್ ಮಾಡೋ ರೀತಿ ಗೊತ್ತಾಗಲ್ಲ. ನನಗೆ ಸಡನ್ನಾಗಿ ಸಬ್ಸ್ಕ್ರೈಬರ್ಸ್ ಸಿಕ್ಕಾಗ ಅವ್ರ ಜೊತೆ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ. ಆ ಥರ ಸಡನ್ನಾಗಿ ನಾನು ಒಂಥರ ಕನ್ಫ್ಯೂಷನ್ ಆಗಿಬಿಡ್ತೀನಿ, ಎಕ್ಸೈಟ್ಮೆಂಟಲ್ಲಿ ಎಲ್ಲ ಮರ್ತೋಗ್ಬಿಡ್ತೀನಿ. ಅಲ್ಲಿ 3 ಫ್ಯಾಮಿಲಿ ಬಂದರು. ಸೊ ಅವರೆಲ್ಲರೂ ಮದುವೆ ಶಾಪಿಂಗ್ ಬಂದಿದ್ದರು. ಮಂಚಿ ಸರ್ ಹೇಳ್ತಾ ಇದ್ರು ಇಲ್ಲಿ ತನಕ ಸುಮಾರು ಫ್ಯಾಮಿಲಿಗಳು ಮದುವೆ ಶಾಪಿಂಗ್ ಅಂದರೆ ಮದುವೆ ಜವಳಿ ಅಂತೀವಿ ನಮ್ಮ ಕಡೆ, ಆ ಥರ ಅಲ್ಲಿ ಹೋಗಿದ್ದಾರೆ ಸುಮಾರು ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು. ಈಗ ನೋಡ್ತಾ ಇರೋ ಸೀರೆಯನ್ನು ಸುಧಾ ತೊಗೊಂಡ್ಲು. ಇನ್ನೂ ಒಂದು 2 ಕಲರ್ಸ್ ಈಗೇನು ತೋರಿಸಿದ್ರು ಅದೆಲ್ಲದನ್ನು ಸುಧಾ ಪರ್ಚೇಸ್ ಮಾಡಿದ್ಲು. ನಾನು ಅಶ್ವಿನಿ ಅಕ್ಕ ಸುಧಾ ಬೆಂಗಳೂರಿಂದ ಬಂದಿದ್ಲು. ಅವರ ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಇತ್ತು, ಫಂಕ್ಷನಿಗೆ ಅಂತ ಒಂದು ಸ್ಯಾರಿ ಶಾಪಿಂಗ್ ಮಾಡಬೇಕಿತ್ತು. ಹಾಗೆ ಮಂಚಿ ಸರ್ ಅಮ್ಮ ಅಂತೂ ನಮ್ಮ ಜೊತೆನೇ ಪಾಪ ಹೋದಾಗಿಂದ ಬರೋವರೆಗೆ ಕೂತ್ಕೊಂಡು ಎಲ್ಲದನ್ನು ತೋರಿಸ್ತಾ ಇದ್ರು, ಹೇಳ್ತಾ ಇದ್ರು ಅದೆಷ್ಟು ಇದೆಷ್ಟು ಅಂತ. ಇಲ್ಲಿ ಕೂತಿರೋರು ಶಿವಮೊಗ್ಗದವರು. ಇವರು ಮದುಮಗಳನ್ನು ಕರ್ಕೊಂಡು ಬಂದಿದ್ದರು ಮದುಮಗಳಿಗೆ, ಹಾಗೆ ಮದುವೆಗೆ ಸೀರೆ ಶಾಪಿಂಗ್ ಮಾಡ್ತಾಯಿದ್ರು. ಸೊ ಅವತ್ತು ಸುಮಾರು ಒಂದು 5 ಲಕ್ಷ ಶಾಪಿಂಗ್ ಆಗಿದೆ ಅಂತ ಗೊತ್ತಾಯಿತು. ಕೇಳಿ ಖುಷಿ ಆಯಿತು. ಹೌದಲ್ಲ, ಫ್ಯಾಮಿಲಿ ಮದುವೆ ಫ್ಯಾಮಿಲಿಯವರು ಬಂದರೆ ಇಷ್ಟೆಲ್ಲ ಶಾಪಿಂಗ್ ಆಗುತ್ತೆ ಅಂತ ಖುಷಿ ಆಯಿತು. ಆ್ಯಕ್ಚುಲಿ ಅವರ ಒಂದು ಶ್ರಮಕ್ಕೆ ಸಿಗ್ತಾ ಇರೋ ಒಂದು ಪ್ರತಿಫಲ. ಮಗ್ಗದ ನೇಯಿಕಾರಿಗೆ ಎಷ್ಟು ಕಷ್ಟ ಆಗುತ್ತಾ, ನಾನು ನನ್ನ ಪ್ರೀವಿಯಸ್ ವಿಡಿಯೋ ನೋಡದೇ ಇರೋರಿಗೆ ಹೇಳ್ತಾ ಇದ್ದೀನಿ, ಒಂದೊಂದು ನೂಲನ್ನು ಆ ಡಿಸೈನ್ ಬರೋ ತನಕ ಕೈ ಕಾಲು ಆಡ್ತಾನೇ ಇರಬೇಕು. ಒಂದು ಸೀರೆ ನೇಯೋಕ್ಕೆ 7 ದಿನ ಬೇಕು, ಅಂದರೆ 7 ಡೇಸ್ ಒಂದು ಸೀರೆ ಮುಗಿಸೋಕ್ಕೆ. ಅಂಥದ್ದು ಇಲ್ಲಿ ಸಾವಿರಾರು ಸೀರೆಗಳಿದೆ. ಸೊ ಇದರ ಹಿಂದಿನ ಶ್ರಮನ ನೀವೇ ಊಹಿಸ್ಬೋದು. ನಾನು ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಚಾನಲಲ್ಲಿ ನಾನು ಇಲ್ಲಿವರೆಗೂ ಪ್ರಮೋಟ್ ಮಾಡ್ತಿರೋದು ಮಗ್ಗದ ಸೀರೆಗಳನ್ನೇ. ಯಾಕಂದರೆ ಮಗ್ಗದ ಸೀರೆನ ತೋರಿಸಿದಾಗ ನೀವು ತಗೋತೀರಾ, ನೀವು ತಗೊಂಡ್ರೆ ಆ ನೇಯ್ಗೆ ಮಾಡಿದಂಥ ಒಂದು ಕುಟುಂಬಕ್ಕೆ ಎಷ್ಟೋ ಸಹಾಯ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಅದೇ ರೀತಿ ಹುಡುಕೊಂಡು ಹೋಗಿದ್ದು ಮೊಳಕಾಲ್ಮೂರಿಗೆ, ಹೋದಾಗ ಸಿಕ್ಕಿದ್ದು ಮಂಚಿ ಸರ್, ಮಾರುತಿ ಮಂಚಿ ಸರ್. ಇವರ ಅಡ್ರೆಸ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ನನಗೆ ಕೊಟ್ಟಿದ್ದು ನಮ್ಮ ಅಮ್ಮನ ಫ್ರೆಂಡ್ ಶೈಲಜಾ ಆಂಟಿ. ಆಂಟಿ ಥ್ಯಾಂಕ್ ಯು ಸೋ ಮಚ್, ನಾನು ಈ ವ್ಲಾಗ್ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಒಬ್ಬ ಒಳ್ಳೆ ವ್ಯಕ್ತಿನ ನಮಗೆ ಪರಿಚಯ ಮಾಡಿಸಿಕೊಟ್ಟಿದ್ದಕ್ಕೆ.
ಹಾಗೆ ಮಾರುತಿ ಸರ್, ನಿಮ್ಮ ಕೀರ್ತಿ ಹೀಗೆ ಇನ್ನು ಹಬ್ತಾ ಇರಲಿ, ಇನ್ನು ಹೆಚ್ಚು 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 ಮಧುಮಕ್ಕಳಿಗೆ ನಿಮ್ಮ ನೇಯ್ಗೆಯ ಸೀರೆಗಳು ತಲುಪಲಿ, ಅವರ ಮುಖದಲ್ಲಿ ಆ ಮುಗುಳ್ನಗೆ ಬರಲಿ, ಆ ಬ್ಲೆಸ್ಸಿಂಗ್ಸ್ ನಿಮಗೂ ಕೂಡ ಸಿಕ್ಕೇ ಸಿಗುತ್ತೆ, ಅವ್ರ ತಂದೆ ತಾಯಿಯ ಬ್ಲೆಸ್ಸಿಂಗ್ಸ್. ಸೊ ನಾವು ಸಾಫ್ಟ್ ಸಿಲ್ಕ್ ಆದಷ್ಟು ಸಾಫ್ಟ್ ಸಿಲ್ಕ್ ಸೀರೆನೇ ನೋಡ್ತಾ ಇದ್ವಿ, ಯಾಕಂದರೆ ಮಧುಮಕ್ಕಳು ಉಟ್ಕೊಳ್ಳೋಂಥ ಸೀರೆಗಳು ನಮ್ಗೆ ಅವಶ್ಯಕತೆ ಇರಲಿಲ್ಲ, ಅಷ್ಟು ದುಬಾರಿ ಹಾಗೆ ಅಷ್ಟು ಗ್ರ್ಯಾಂಡ್ ಆಗಿರೋ ಸೀರೆ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ರೆ ಸಾಫ್ಟ್ ಸಿಲ್ಕ್ ಸೀರೆಗಳನ್ನ ಸುಮಾರು ಇದೆಲ್ಲ ನೋಡಿ, ಈ ಕಲರ್ ಕೂಡ ಸುಧಾ ತಗೊಂಡ್ಳು. ಇವಳು ಈ ಹುಡುಗಿ ಮಧುಮಗಳಿರಬೇಕು. ಸೊ ಪಾಪ ಸೀರೆಗಳನ್ನು ಹಾಕಿ ಟ್ರಯಲ್ ನೋಡ್ತಾ ಇದ್ಲು. ಸೊ ನಿಮಗೂ ಕೂಡ ಒಂದು ಅದ್ರ ಬಗ್ಗೆ ನಾಲೆಜ್ ಬರಲಿ, ಯಾವ ಸೀರೆ ಎಷ್ಟು ಬೆಲೆ ಇರುತ್ತೆ ಅಂಥೇಳಿ. ಕೆಲವೊಂದು ಕಾಸ್ಟ್ಲಿ ಸೀರೆಗಳನ್ನು ನಾನು ಹಾಕಿ ಅಂದರೆ ಮೈ ಮೇಲೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ಆಮೇಲೆ ಅಂದರೆ ಬಂಗಾರದ ಮಿಶ್ರಣ ಆಗಿರೋ ಈ ಬಾರ್ಡರ್, 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್ ಬಂಗಾರನ ಮಿಕ್ಸ್ ಮಾಡಿರೋ ಸೀರೆಗಳಿದೆ, ಅದು ಆಶ್ಚರ್ಯ ಆಗುತ್ತಲ್ವಾ? ಹೌದು, ಅದನ್ನು ನಾನು ನಿಮಗೆ ತೋರಿಸ್ಬೇಕು. ಸೊ ಹಾಗಾಗಿ ಈಗ ಮುಂದಿನ ವೀಡಿಯೋದಲ್ಲಿ ನೀವು ನೋಡ್ತೀರಾ, ನಾನು ಹಾಕ್ಕೊಂಡು ಸರ್ ಹತ್ರ ಡಿಸ್ಕಸ್ ಮಾಡಿ ಬೆಲೆನೂ ಕೇಳ್ತೀನಿ, ಡಿಸೈನ್ಸ್ ಕೂಡ ಡಿಸ್ಕಸ್ ಮಾಡ್ತೀನಿ. ನೀವುಗಳು ಹೋದಾಗ ಆ ಥರದ್ದು ಬೇಕಾದರೆ ಕೇಳ್ಬೋದು, ಹಾಗೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಕೂಡ ನೀವು ಆ ಥರದ್ದನ್ನೇ ನೇಯಿಸ್ಕೋಬೋದು. ಕಾಲ್ ಮಾಡಿ ಆರ್ಡ್ರ್ ಮಾಡ್ಬೋದು, ಇಲ್ಲ ಅಲ್ಲಿಗೆ ಹೋಗಿ ನೀವು ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡಿ ಬಂದರೆ ನಿಮಗೆ ನೇಯಿಸ್ಕೊಡ್ತಾರೆ. ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ ಅವರಿಗೆ ನೇಯ್ಗೆ ಮಾಡೋಕ್ಕೆ. ನೀವು ಮಧುಮಕ್ಕಳ ಮುಖದಲ್ಲಿ ಖುಷಿನ ನೋಡಿ. ಸೀರೆ ಶಾಪಿಂಗ್ ಹೀಗೆ ಅಲ್ವಾ? ಸೀರೆ ಶಾಪಿಂಗ್ ಅಂತ ಹೋದರೆ ಯಾವತ್ತಿಗೂ ನಮಗಿಷ್ಟ ಆಗಿದ್ದು ನಾವು ತೊಗೊಳೋಕ್ಕಾಗಲ್ಲ. ನಮ್ಮ ಅಕ್ಕಪಕ್ಕ ಎಲ್ಲರೂ ಇನ್ಫ್ಲುಯೆನ್ಸ್ ಏನು ಮಾಡ್ತಾರೋ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ನಾನಲ್ಲಿ ಮಧುಮಗಳಿಗೆ ಹೇಳ್ತಾ ಇದ್ದೆ, ನೀನು ಉಟ್ಕೊಳ್ಳೋ ಸೀರೆ ನನ್ನ ಚಾನಲಲ್ಲಿ ಉಟ್ಕೊಳ್ಳೋಕ್ಕೆ ಮುಂಚೆನೇ ರಿವೀಲ್ ಆಗೋಯ್ತು ಅಲ್ವಾ ಅಂತ ನಗ್ತಾಯಿದ್ರು ಎಲ್ಲರೂ. ಸೊ ನಾವು 3 ಜನ ಹೆಣ್ಮಕ್ಕಳು ಮಧ್ಯಾಹ್ನದ ತನಕ ಹುಡುಕಿದ್ವಿ, ಅಂದರೆ ನನಗೆ ಇಂಟ್ರೆಸ್ಟ್ ಇತ್ತು ಏನೆಲ್ಲ ಕಡಿಮೆ ಬೆಲೆಯಲ್ಲಿ ಸೀರೆಗಳಿದೆ ಅಂತ. 1,500 ರೂಪಾಯಿದು ಸೀರೆ ತಂದಿದ್ದೀನಿ ನಾನು, ಪೋಚಂಪಲ್ಲಿಯ ಒಂದು ಡ್ಯೂಪ್ಲಿಕೇಟ್ ಅಂತಲೇ ಹೇಳ್ಬೋದು, ಅದನ್ನು ತೊಗೊಂಡೆ. ಒಂದು 3 ಸೀರೆ ಗಿಫ್ಟ್ ಕೊಡ್ಬೋದು ಯಾರಿಗಾದರೂ ಅಂತ. ಹಾಗೆ ಒಂದು ಸಾಫ್ಟ್ ಸಿಲ್ಕ್ ಸೀರೆ ತೊಗೊಂಡೆ, ಹಾಗೆ ಒಂದು ರೇಷ್ಮೆ ಸೀರೆ ತೊಗೊಂಡೆ, ಅಂದರೆ ಸಾಫ್ಟ್ ಸಿಲ್ಕೆ ರೇಷ್ಮೆ ಸೀರೆ ಒಂದು ಬಾರ್ಡರ್ ಅಂತ ತೊಗೊಂಡೆ. ಅದನ್ನು ನಾನು ನಿಮಗೆ ಬರೋ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇವತ್ತಿನ ಈ ಸೂಪರ್ ಲಾಂಗ್ ವೀಡಿಯೋನ ನೀವು ಪೇಷನ್ಸಿಂದ ನೋಡ್ತೀರಾ ಅಂತ ಅಂದ್ಕೊಂಡು ಇವತ್ತು ಇಷ್ಟನ್ನೇ ಹಾಕ್ತಾ ಇದ್ದೀನಿ, ಯಾಕಂದರೆ ಇಲ್ಲಿಗೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ನಾನು ಇಲ್ಲಿಗೆ ಹೋಗಿರೋದು ಅಮ್ಮನ ಗೃಹ ಪ್ರವೇಶ ಮುಗಿಸಿ 2ನೇ ದಿನಕ್ಕೆ ನಾವು ಮೊಳಕಾಲ್ಮೂರಿಗೆ ಹೋಗಿರೋದು. ನನಗೆ ಇತ್ತೀಚೆಗೆ ಅನ್ಸೋಕ್ಕೆ ಶುರು ಆಗಿದೆ, 1 ತಿಂಗಳು ನಾನು ಬ್ರೇಕ್ ತೊಗೋಬೇಕು, ಅಂದರೆ ವೀಡಿಯೋ ಹಾಕದೆ ಅಲ್ಲ ಎಲ್ಗೂ ಓಡಾಡಿದೆ. ಟಯರ್ಡ್ ಅನಿಸ್ತಾ ಇದೆ, ಸಾಕು ಅನಿಸ್ತಾ ಇದೆ, ಯಾಕಂದರೆ ತುಂಬ ಓಡಾಟ ಆಗಿಬಿಡ್ತು. 1 ದಿನಾನೂ ಮನೆಯಲ್ಲಿ ನಾನು ಇರ್ತಾ ಇಲ್ಲ, ಮನೆಯಲ್ಲಿ ಕೆಲಸಗಳಾಗ್ತಾ ಇಲ್ಲ, ಮನೆ ಕ್ಲೀನಿಂಗ್ ಆಗ್ತಾ ಇಲ್ಲ. ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂದರೆ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಇದ್ದಾಗ ಮಾತ್ರ ಆಗುತ್ತೆ, ಯಾಕಂದರೆ ನನಗೆ ಕಂಟಿನ್ಯೂಸ್ ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಪ್ರತಿದಿನ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನನಗೆ ಮೊದಲಿಂದನೂ ಅಭ್ಯಾಸ. ಈಗ ಹೆಂಗಾಗಿದೆ ಅಂದರೆ ನನಗೇನೆ ವಾರ್ಡ್ರೋಬ್ಸ್ ಎಲ್ಲ ತೆಗೆದು ನೋಡಿದಾಗ ನಾನು ಏನಾಗ್ಬಿಟ್ಟಿದ್ದೀನಿ, ಯಾಕೆ ಹಿಂಗಾಗಿದ್ದೀನಿ ಅಂತ ಬೇಜಾರಾಗ್ತಾ ಇದೆ. ಇಲ್ಲ, ಬರೋ ತಿಂಗಳು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಅಷ್ಟರಲ್ಲೇ ಬೇರೆ ಏನೋ ಪ್ಲ್ಯಾನ್ಸು. ಹೀಗೆ ಮೋಸ್ಟ್ಲಿ ನಮಗೆ ಹೆಣ್ಮಕ್ಕಳಿಗೆ ಯಾವತ್ತೂ ಬಿಡುವು ಸಿಗದೇ ಇಲ್ಲ ಅಂತ ಅನಿಸುತ್ತೆ. ಸೊ ಅವತ್ತು ನಾವು ಸಂಜೆ ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೆ ನಾಳೆ ನಾಡಿದ್ದು 2 ದಿನ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸ್ ಮೊಳಕಾಲ್ಮೂರಿಂದ ನಾನು ಹಾಕ್ತಾ ಇದ್ದೀನಿ. ನಾಳೆ ನೀವು ನೋಡ್ತೀರಾ ಅಲ್ಲಿ ಮೊಳಕಾಲ್ಮೂರಲ್ಲಿರೋ ನನ್ನ ಫ್ರೆಂಡ್ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಅವರ ಮನೆ ಹಾಗೆ ಅವರ ತವರು ಮನೆ ಬ್ಯೂಟಿಫುಲ್ ಆಗಿರೋ ಒಂದು 100+ ವರ್ಷ ಹಳೆಯ ಒಂದು ಮನೆಯನ್ನು ನಾನು ನಿಮಗೆ ಹೋಮ್ ಟೂರ್ ಕೂಡ ತೋರಿಸ್ತೀನಿ ನಾಳೆ. ನಾಡಿದ್ದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಚಳ್ಳಕೆರೆಯಿಂದ ಬರುತ್ತೆ. ಹೊಸ ಪರಿಚಯ, ಹೊಸ ವಿಷಯ, ಹೊಸ ವಸ್ತು, ಪ್ರತಿಯೊಂದು ನಿಮಗೆ ನಾಡಿದ್ದು ಪರಿಚಯಿಸ್ತೀನಿ. ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋ. ಸೊ ಇವತ್ತೇ ಹೇಳಿಬಿಟ್ರೆ ಇಂಟ್ರೆಸ್ಟ್ ಇರೋಲ್ಲ ಅಲ್ವಾ, ಹಾಗಾಗಿ ನಿಮಗೆ ರಿವೀಲ್ ಮಾಡಲ್ಲ, ನಾಡಿದ್ದು ಹೇಳ್ತೀನಿ. ಸೊ ಈ 3 ದಿನ ಕುತೂಹಲ ಇರುತ್ತೆ, ಕುತೂಹಲದಿಂದನೇ ನೋಡಿ. ಹಾಗೆ ಇಷ್ಟ ಆದರೆ ಈ ವ್ಲಾಗ್ಸ್ ಎಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ಕೊಳ್ಳೋರು ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ 1,500 ಸೀರೆ, ಪೋಚಂಪಲ್ಲಿ ಸೀರೆ. ನನಗೆ ಇವಾಗ ರೇಟ್ ತಿಳಿಸ್ತಾ ನಿಮ್ಗೆ ಅನಿಸ್ಬೋದು ಇಷ್ಟು ಕಾಸ್ಟ್ಲಿ ಇದೆ ಅಂತ. ಕೆಲವೊಂದನ್ನ 1,000, 2,000 ನೀವು ಅಲ್ಲಿಗೆ ಹೋದಾಗ ನೀವು ಬಾರ್ಗೇನ್ ಮಾಡ್ಕೋಬೋದು ಅಂತ ಅನ್ಕೋತೀನಿ ನಾನು, ಅದು ನೀವು ಹೋದಾಗ ಗೊತ್ತಾಗತ್ತೆ.
ಅಷ್ಟರಲ್ಲಿ ದಾವಣಗೆರೆಯಿಂದ ಸಬ್ಸ್ಕ್ರೈಬರ್ ಒಬ್ಬರು ಬಂದರು, ಅವರ ಫುಲ್ ಫ್ಯಾಮಿಲಿ ಬಂತು ಮದುವೆ ಶಾಪಿಂಗ್ ಮಾಡೋಕ್ಕೆ. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ಅಲ್ಲಿ ನಿಮಗೆ ಬರುವಾಗ ಭೇಟಿ ಆಗೋಕ್ಕಾಗಲಿಲ್ಲ. ಮಾರುತಿ ಸರ್ ಹೇಳಿದ್ರು ನೀವು ಮಧ್ಯಾಹ್ನ ಹೋದ್ರಿ ಮತ್ತೆ ಸಂಜೆ ಬಂದ್ರಿ ಅಂತ, ಗೊತ್ತಾಯಿತು ವಿಚಾರ. ಸೊ ನಿಮ್ಮನ್ನು ಬರುವಾಗ ಭೇಟಿ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಪೂರ್ತಿ ಕುಟುಂಬ ಶಾಪಿಂಗ್ ಮಾಡ್ಕೊಂಡು ಹೋದ್ರಿ ಅಂತ ಗೊತ್ತಾಯಿತು. ಹಾಗೆ ಮದುವೆಗೆ ಬಂದವ್ರು ಯಾರೂ ಬರೀ ಕೈಯಲ್ಲಿ ಹೋಗಿಲ್ಲ, ಇಲ್ಲಿವರೆಗೂ ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಶಾಪಿಂಗ್ ಮಾಡಿಕೊಂಡೇ ಹೋಗ್ತಾರೆ. ನಮಗೆ ತುಂಬಾ ಇಷ್ಟ ಆಯಿತು, ನನಗೆ ಪರ್ಸ್ನಲಿ ಮಾತ್ರ ತುಂಬಾ ಇಷ್ಟ ಆಯಿತು. ಏನು ಇಷ್ಟ ಆಯಿತು ಅಂದರೆ ಕೆಲವೊಂದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನಾವು ಇನ್ನೂ ಸ್ವಲ್ಪ ಬೇಕು ಅಂದರೆ ಟೈಮ್ ಕೊಟ್ಟರೆ ನಮಗೆ ಬೇಕಾಗಿರೋ ಕಲರ್ ಕೂಡ ಅವ್ರು ನೇಯ್ದು ಕೊಡ್ತಾರೆ, ಅದೇ ಈ ಸ್ಪೆಷಾಲಿಟಿ ಇಲ್ಲಿ. ಸೊ ಅಲ್ಲಿ ಹಿಂದ್ಗಡೆ ಇರೋ ಹುಡುಗಿ ಮದುಮಗಳು ಅವರಿಗೇ ಇಲ್ಲಿ ಸೀರೆ ನೋಡೋಕ್ಕಂತ ಬಂದಿದ್ದಾರೆ. ಸೊ ಸೆಲ್ಫಿ ಎಲ್ಲ ಆಯಿತು, ಎಲ್ಲರೂ ಒಂದು ನಾನು ಹೇಳಿದ ಫ್ಯಾನ್ ಮೂಮೆಂಟ್. ನನಗನ್ನು ಅದನ್ನು ಯಾವ ರೀತಿ ನಡ್ಕೋಬೇಕಂತ ನನಗೆ ಗೊತ್ತಾಗಲ್ಲ ನಿಜವಾಗ್ಲೂ. ಎಷ್ಟೋ ಸಲ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ಅಲ್ಲಿ ಮಾತಾಡ್ಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ನೋಡು ಮಾತಾಡಿಸು, ಅವ್ರ ಫೋಟೋ ಬೇಕಂತ. ಅಂದರೆ ನನಗೆ ರಿಯಾಕ್ಷನ್ ಮಾಡೋಕ್ಕೆ ಗೊತ್ತಾಗಲ್ಲ. ನಮ್ಮ ಒಳಗಡೆ ಈ ಪರಿಸ್ಥಿತಿ ಇದ್ದರೆ ಹೊರಗಡೆ ಇವರೆಲ್ಲ ಪಾಪ ಗಂಡ್ಮಕ್ಳು ವೇಟ್ ಮಾಡ್ತಾರನ್ನ ನೀವು ಒಂದು ಸಲ ನೋಡ್ಬೋದು. ಪಾಪ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಒಳಗಡೆ ಜಾಗನೂ ಇಲ್ಲ. ಸೊ ಅಲ್ಲಿ ನೋಡಿ ತೊಟ್ಲು ಕಟ್ಟಿ ಮಗುನ ತೂಕೋತಾ ಕೂತಿದ್ದಾರೆ ಅವ್ರ ಅಜ್ಜಿ, ಹಾಗೆ ಗಂಡ್ಮಕ್ಳೆಲ್ಲ ಹೊರ ಕೂತಿದ್ದಾರೆ. ಎನಿ ಟೈಮ್ ಅಂಗಡಿ ಹೀಗೆ ಗಜಿಬಿಜಿಯಾಗಿರುತ್ತೆ. ಅಂದರೆ ಒಂದೊಂದು ಫ್ಯಾಮಿಲಿ ಒಂದೊಂದು ಗ್ರೂಪ್ ಒಂದೊಂದು ಕಡೆ ಕೂತ್ಕೋತಾರೆ, ಅವ್ರು ಕೇಳಿದಂಥ ಸೀರೆಗಳನ್ನು ಅಂಗಡಿಯಲ್ಲಿರೋರು ತಂದು ತೋರಿಸ್ತಾರೆ. ಅವರು ಎಲ್ಲ ಎಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ ಅಂತಂದರೆ ನಿಮಗೆ ಸಜೆಸ್ಟ್ ಕೂಡ ಮಾಡ್ತಾರೆ, ನಿಮಗೆ ಯಾವ ಕಲರ್ ಒಪ್ಪತ್ತೆ, ಯಾವ್ದು ಬೇಕು ಯಾವ್ದು ಬೇಡ, ನೀವು ಕೇಳಿದ ರೇಂಜಲ್ಲಿ ಏನು ತೊಗೋಬೇಕು, ನಿಮಗೆ ಯಾರಿಗೆ ಕೊಡೋಕ್ಕೆ ಬೇಕು ಎಲ್ಲದನ್ನು ನೀವು ಹೇಳ್ತಾ ಹೋದರೆ ಅವರು ತುಂಬ ಚೆನ್ನಾಗಿ ಸೀರೆಗಳನ್ನ ನಿಮಗೆ ತೋರಿಸ್ತಾ ಹೋಗ್ತಾರೆ. ಮಂಚಿ ಸರ್ಗೆ ಬೇಗ ದೇವರು ಆಶೀರ್ವಾದ ಮಾಡಲಿ, ಒಂದು ದೊಡ್ಡ ಅಂಗಡಿ ಆಗಲಿ ಇದು ಅಂತ ನಾನು ಬಯಸ್ತೀನಿ. ಯಾಕಂದರೆ ಇದು ನೋಡ್ಬೋದು ನೀವು, 2 ಗ್ರಾಮ್ ಅಲ್ಲ ಸರ್, 2 ಗ್ರಾಮ್ ಸೀರೆ ಅಂತ ಹೇಳ್ತಾರೆ. 2 ಗ್ರಾಮ್ ಅಂತಂದರೆ 2 ಗ್ರಾಮ್ ಗೋಲ್ಡನ್ನು ಜರಿಯಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸೊ 18,500 ಅಂತ ಇದು ಸೀರೆ ಅಲ್ಲ ಸರ್ ಹೇಳಿ, ಹಾಂ 18,500 ಸೀರೆ ಇದು. ಮದುಮಕ್ಕಳು ಜಾಸ್ತಿ ಬರ್ತಾ ಇರೋದೇ ಇಲ್ಲಿ ಮದುವೆ ಶಾಪಿಂಗಿಗೆ ಅಂತ. ಸೊ ಆರಾಮಾಗಿ ಬನ್ನಿ, ಒಳ್ಳೆ ಕಲೆಕ್ಷನ್ಸ್ ಇದೆ. ಮದುಮಕ್ಕಳಿಗೆ ಮಾತ್ರ ಸಖತ್ತಾಗಿದೆ ಕಲೆಕ್ಷನ್ಸು, ಇವೆಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಗೆ ತೊಗೊಳ್ಳೋದು. ಸುಮಾರು ಸಿಂಪಲ್ ಸ್ಯಾರೀಸ್ ನಾನು ತೊಗೊಂಡಿದ್ದೀನಿ, ಅದು ನಾನು ಮನೆಗೆ ಬಂದಾಗ ತೋರಿಸ್ತೀನಿ. ಬ್ರೈಡಲ್ ಸ್ಯಾರೀಸ್ ಇದು ನೋಡ್ಬೋದು, ಸಖತ್ ಬ್ಯೂಟಿಫುಲ್ ಆಗಿದೆ, ನೋಡಿ ಇಷ್ಟ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಆಕ್ಚುಲಿ ಮೇಡಮ್ ಬ್ಲೌಸ್ ಗ್ರೀನ್ ಮೇಡಮ್, ಇದು ಓಕೆ. ಈ ಸೀರೆ ಬಂದ್ಬಿಟ್ಟು ನಿಮ್ಗೆ ಇದು 3 ಗ್ರಾಮ್ ಗೋಲ್ಡ್ ಮೇಡಮ್ ಸೀರೆ, ಇದು ಬಂದ್ಬಿಟ್ಟು ನಮ್ಮಲ್ಲಿ ಫೈನಲ್ 36 ಅಲ್ಲಿ ತೋರಿಸ್ತೀವಿ ಮೇಡಮ್ ಅವ್ರಿಗೆ. ಇಲ್ಲಿ ನೋಡ್ಬೋದು ನೀವು 3 ಗ್ರಾಮ್ ಗೋಲ್ಡ್ ನ ಯೂಸ್ ಮಾಡಿರುವಂತ ಸೀರೆ, ಬ್ರೈಡಲ್ ಸೀರೆ ಇದನ್ನು. ಕಾಂಟ್ರಾಸ್ಟ್ ಅಲ್ಲಿ ಇದೆ, ರೆಡ್ ಅಂಡ್ ಗ್ರೀನ್ ಬ್ಲೌಸ್ ಬಂದಿದೆ. ಹಾಗೆ ಬಾರ್ಡರ್ ಅಲ್ಲಿ ಒಂದು ಕಡ್ಡಿ ಗ್ರೀನ್ ಕೊಟ್ಟಿದ್ದಾರೆ, ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಬ್ಲೌಸ್ ಕೂಡ ಗ್ರೀನ್ ಇದೆ. 3 ಗ್ರಾಮ್ ಗೋಲ್ಡ್ ಯೂಸ್ ಮಾಡಿ ಮಾಡಿರುವಂತ ಪ್ಯೂರ್ ಜರಿ ಇರುವಂತ ಸಿಲ್ಕ್ ಸಾರಿ ಇದು, ಬ್ರೈಡಲ್ ಕಲೆಕ್ಷನ್. ಒಂದು ಸಖತ್ತಾಗಿದೆ ಕಲರು, ತುಂಬ ಬ್ರೈಟ್ ಅನಿಸುತ್ತೆ ಮದುಮಕ್ಕಳಿಗೆ. ರೆಡ್ ಗ್ರೀನು ಈ ಥರ ಬ್ರೈಟ್ ಕಲರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿದೆ ಕೆಲವೊಬ್ಬರು ಪೇಸ್ಟಲ್ ಕಲರ್ಸ್ ತಗೊಳ್ತಾ ಇದ್ರು ಮದುಮಕ್ಕಳು, ಬಟ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ನೋಡ್ಬೋದು. ಇದು 1G ಮೇಡಮ್, ಇದು ಇದು ಬಂದ್ಬಿಟ್ಟು ನಮ್ಮಲ್ಲಿ ಬಿಲ್ಲಿಂಗ್ ಬಂದು 18,000 ಬಿಲ್ಲಿಂಗ್ ಮಾಡ್ತೀವಿ. ಕೇಳಿದ್ರಲ್ಲ 18,000 ಬಿಲ್ಲಿಂಗ್ ಮಾಡ್ತಾರೆ. 1 ಗ್ರಾಮ್ ಗೋಲ್ಡ್ ಯೂಸ್ ಮಾಡಿರೋಂಥ ಜರಿ ಸಾರಿ ಇದು. ಇದು ಪರ್ಪಲ್ ಕಲರ್ ಸಾರಿ, ಬ್ರೈಟ್ ಕಲರ್ ಸಾರಿ. ನಾನು ಹೇಳ್ದಂಗೆ ಮದುಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು ಕಾಂಟ್ರಾಸ್ಟ್ ಬ್ಲೌಸ್ ಮತ್ತೆ ರಿಚ್ ಪಲ್ಲು ಇದೆ. ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ರ, ಥ್ಯಾಂಕ್ ಯು ಸೋ ಮಚ್. ದೂರ ದೂರ ಊರಿಂದ, ಎಲ್ಲಿಂದ ಸರ್? ಉತ್ತರ ಕರ್ನಾಟಕದಿಂದ ಬಂದಿದ್ರಲ್ಲಿ. ಯಾವ ಊರಿಂದ ಸರ್? ಅದು ಬಂದು ಮದ್ವೆ ಸೇ ಮೊನ್ನೆ ಅಜ್ಜಿ ಒಬ್ರು ಬಂದ್ರು ಬಿಜಾಪುರನ. ಹಾ, ತುಂಬಾ ದೂರ ದೂರ ಊರಿಂದ ವೆಹಿಕಲ್ ಮಾಡ್ಕೊಂಡು ಬರ್ತಾ ಇದ್ರ ಅಲ್ಲ ಸರ್? ಬೀದರು, ಶಿವಮೊಗ್ಗ ಎಲ್ಲಾ ಕಡೆಯಿಂದ ಬರ್ತಾ ಇದ್ರ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಬನ್ನಿ, ಮದ್ವೆ ಕಲೆಕ್ಷನ್ಸ್ ಬಂದ್ರೆ ತುಂಬಾ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಗೋಲ್ಡ್ ಕಲರ್ ಸಾರಿ, ಅಂದ್ರೆ ಎಲ್ಲೋ ಒಂದು ಕಾಂಟ್ರಾಸ್ಟ್, ಎಲ್ಲೋ ಕಾಂಟ್ರಾಸ್ಟ್ ಅಲ್ಲ, ಎಲ್ಲೋ ಕಲರ್ ಮಿಕ್ಸ್ ಇರುವಂತ ಗೋಲ್ಡ್ ಸಾರಿ. 3 ಗ್ರಾಮ್ ಗೋಲ್ಡ್ ಇದು, ಬ್ಯೂಟಿಫುಲ್ ಆಗಿದೆ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಲ್ಲೋ ನಂಗೆ ತುಂಬ ಇಷ್ಟ, ನೋಡಿದ ತಕ್ಷಣ ಇಷ್ಟ ಆಯ್ತಿದ್ದು. ಹಾಗೆ ಬಾರ್ಡರ್ ತುಂಬ ದೊಡ್ಡ ಬಾರ್ಡರ್ ಇದೆ, ಹೆಚ್ಚು ಕಡಿಮೆ 1 ಅಡಿಗಿಂತ ದೊಡ್ಡದಾಗಿದೆ ಬಾರ್ಡರ್. ನೋಡಿ
ಮಾರುತಿ ಸರ್ ಹೇಳ್ತಾ ಇದ್ರು ಎಳೆ ಮೇಲೆ ಥಿಕ್ನೆಸ್ ಡಿಪೆಂಡ್ ಆಗುತ್ತೆ. ಒಂದೆಳೆ ಸೀರೆ ಅಂದ್ರೆ ತುಂಬಾ ಸಾಫ್ಟ್ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಎರಡೆಳೆ ಓಕೆ, ಮೂರೆಳೆ ಥಿಕ್ನೆಸ್ ಬರುತ್ತೆ. ಈ ತರ ರೇಷ್ಮೆ ಸೀರೆಗಳಿಗೆ ಎಳೆಗಳನ್ನ ಜಾಸ್ತಿ ಬಳಸ್ತಾ ಹೋಗ್ತಾರೆ ಥಿಕ್ನೆಸ್ ಬರಲಿ ಅಂತ ಹೇಳಿ. ಸೊ ನಮಗೆ ಸಜೆಸ್ಟ್ ಮಾಡ್ತಾ ಇದ್ರು ಥಿಕ್ನೆಸ್ ಜಾಸ್ತಿ ಇರೋದೇ ಒಳ್ಳೇದು ತಗೊಳ್ಳಿ ಅಂತ ಹೇಳಿ. ಸೊ ಇಟ್ ಡಿಪೆಂಡ್ಸ್ ನಿಮಗೆ ಏನು ಇಷ್ಟ ಅಂತ. ಇದು 18,000 ರೇಂಜ್ ಅಲ್ಲಿ ಬರುತ್ತೆ ಸೀರೆ. ಇದು ಯಾಕೆ ವೈಟ್ ಇದೆ ಅಂತಂದ್ರೆ ಇದು ಬೆಳ್ಳಿ, ಪ್ಯೂರ್ ಬೆಳ್ಳಿ ಅಲ್ಲ, ಆದ್ರೆ ಆ ವೈಟ್ ಜರಿನ ಅಂದ್ರೆ ಸಿಲ್ವರ್ ಕಲರ್ ಜರಿನ ಯೂಸ್ ಮಾಡಿ ಮಾಡಿರೋಂತ ಸಿಲ್ಕ್ ಸಾರಿ. ಈಗಿನ ಜನರೇಷನ್ ಸುಮಾರು ಇಷ್ಟಪಡೋದು ಇದೇ ಕಲರ್. ಇಲ್ಲಿ ನೋಡಿ ಉಲ್ಟಾ ಸೀರೆ ಅಕಸ್ಮಾತ್ ಹಿಂಗೆ ನೋಡಿದ್ರು ಎಲ್ಲೂ ನಿಮಗೆ ನೂಲ್ ಕಾಣಿಸಲ್ಲ, ತುಂಬಾ ಚೆನ್ನಾಗಿದೆ ಫಿನಿಶಿಂಗ್. ಏನ್ ರೇಂಜ್ ಸರ್ ಇದು? ಇದು ಕೂಡ ನಿಮ್ ಜರಿ 17,000 ರೇಂಜ್ ಸಾರಿ. ಚೆನ್ನಾಗಿಲ್ಲಕ್ಕ? ಇಲ್ಲಿ ನೀವು ನೋಡ್ತಾ ಇರೋದು ಸಾಫ್ಟ್ ಸಿಲ್ಕ್ ಸಾರಿ. ಸುಮಾರು ಸೀರೆಗಳು ಕಲೆಕ್ಷನ್ಸ್ ಇದು ಇಲ್ಲಿ ನನ್ನ ಹತ್ರ ಇದೆ. ಇಲ್ಲಿ 6,000 ಸಿಗುತ್ತೆ. ಇದು ಪ್ಯೂರ್ ಸಿಲ್ಕ್. ನಮಗೆ ಈ ವೆರೈಟೀಸ್ ಅಲ್ಲಿ ಹೊರಗಡೆ ಶಾಪಲ್ಲಿ ಬೇಕಾದಷ್ಟು ಸಿಗುತ್ತೆ, ಬಟ್ ಒರಿಜಿನಲ್ ಇರಲ್ಲ. ಅದ್ರ ಬಗ್ಗೆ ನಾನು ಒಂದು ಸೀರೆ ಯಾವುದೋ ಎತ್ಕೊಂಬಂದಿದ್ದೆ, ಇವಾಗ ಟೆಸ್ಟ್ ಮಾಡಿಸೋಣ ನೋಡೋಣ ಅಂತ ಹೇಳಿ ಅನುಭವ ಆಯಿತು. ಹಾಗಾಗಿ ನಮಗೆ ಹೊರಗಡೆ ತಗೊಂಡಾಗ ಸಿಲ್ಕ್ ಯಾವುದು ಡೂಪ್ಲಿಕೇಟ್ ಅದಂತ ಗೊತ್ತೇ ಆಗಲ್ಲ. ಈ ಥರ ನಾವು ಹಳ್ಳಕ್ಕೆ ಬಿದ್ದಿರ್ತೀವಿ. ಇದು ಪ್ಯೂರ್ ಸಿಲ್ಕ್ ಸೀರೆ 6,000, ಬ್ಲ್ಯಾಕ್ ಅಂಡ್ ವೈಟ್ ಕಾಂಬಿನೇಷನ್. ಎಷ್ಟು ಸಾಫ್ಟ್ ಇದೆ ಗೊತ್ತಾ? ಸಾಫ್ಟ್ ಇದೆ ಮೇಡಮ್, ಪ್ಯೂರ್ ಹ್ಯಾಂಡ್ಲೂಮು. ಇದೆಲ್ಲ ಪ್ಯೂರ್ ಜರಿ 3 ಗ್ರಾಮ್ ಗೋಲ್ಡ್ ಮೇಡಮ್. ಇದು ಕಲರ್ ಇಲ್ಲಿ ನೋಡ್ಬೋದು ನೀವು, ಪೀಚ್ ಮತ್ತೆ ಡಾರ್ಕ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಸಾರಿ. ಇದು ಸಕ್ಕದಾಗಿದೆ ಕಾಂಬಿನೇಷನ್ ನೋಡ್ಬೋದು ನೀವು. ಇದು ಪಲ್ಲು, ಹಾಗೆ ಬ್ಲೌಸ್ ನೋಡ್ಬೋದು ಇಲ್ಲಿ ಫುಲ್ ಗ್ರ್ಯಾಂಡ್ ಆಗಿದೆ ಬ್ಲೌಸ್. 60,000 ರುಪೀಸ್ ಸಾರಿ ಇದು. ನೀವು ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ ಸಾರಿ, ಬಂದು ನೀವು ನೋಡಿ. 60,000 ಸೀರೆ ಯಾಕಂದ್ರೆ ಸರ್ ಇದು ಗೋಲ್ಡ್ ಇದೆಯಾ? 3 ಗ್ರಾಮ್ ಗೋಲ್ಡ್ ಇದೆ. ಇದು ಬ್ಯೂಟಿಫುಲ್ ಕಾಂಬಿನೇಷನ್ ಇರೋ ಸೀರೆ ನೋಡಿ ಮೇಡಮ್. ಅದರಲ್ಲಿ ಇದು 2G ಇದು. ಹಾ ಸರ್, ಇದು ಗ್ರೇ ಮತ್ತೆ ರೆಡ್ ಮರೂನ್ ಬಾರ್ಡರ್. ಇದು 2 ಗ್ರಾಮ್ ಗೋಲ್ಡ್ ಸಾರಿ. ಇದು 2 ಗ್ರಾಮ್ ಗೋಲ್ಡ್ ಟರ್ನಿಂಗ್ ಪ್ಯೂರ್ ಹ್ಯಾಂಡ್ಲೂಮ್ ಮೇಡಮ್, ಟರ್ನಿಂಗ್ ಬಾರ್ಡರ್ ಹ್ಯಾಂಡ್ಲೂಮ್ ಮೇಡಮ್. ಅವ್ರಿಗೆ ಬೇಕಾದ ಕಲರ್ ಅಲ್ಲಿ ನೈಕೊಡ್ತೀವಿ ಮೇಡಮ್. ಹಾ, ಹಂಗಂದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅವ್ರಿಗೆ ಯಾವ ಕಲರ್ ಕಲರ್ ಬೇಕಂದ್ರು ಕೂಡ ಒಂದು ತಿಂಗಳ ನೈಕೊಡ್ತೀವಿ ಮೇಡಮ್. ಮೇಡಮ್, ನೀವ್ ಹಾಕಿರೋದು ಕೈಮಗ್ಗ, ನೀವ್ ಹಾಕೊಂಡಿರೋದು ಪವರ್ ಲೂಮ್. ಆ ಸೀರೆ ನಿಮ್ಗೆ ನೋಡಿ, ನೀವ್ ಹಾಕೊಂಡಿರೋದು 21,000, ಇವ್ರು ಹಾಕೊಂಡಿರೋದು ಬಂದ್ಬಿಟ್ಟು 10,500. ಎರಡು ಸೀರೆ ನೋಡಕ್ ಸ್ವಲ್ಪ ಕಂಡ್ರು ಕೂಡ ಪವರ್ ಲೂಮ್ ಮೇಡಮ್, ಹ್ಯಾಂಡ್ಲೂಮ್ ಅಲ್ಲ. ಅದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ. ಒಳಗೆ ನೋಡೋಣ ಬರ್ತಿ. ಊಟ ಮಾಡ್ಕೊಂಡು ಬಂದ್ರ? ಇಲ್ಲ.
ಒಟ್ಟು ಐದಾರು ದೇವಸ್ಥಾನ ಇದೆ ಸರ್ ಇಲ್ಲಿ. ఆడ కూర్చుంటే బాగుండే కదా, ఆడ బావి ఎదురుగమ్మా, దొడ్డ బావి ఇదే సార్ ఇల్లి. తుంబా చెన్నాగ ఎట్లయితే సార్ జాతర జాతర ఆగ్తుంది. ಮಧ್ಯಾಹ್ನದ ಊಟಕ್ಕೆ ನಮ್ಮನ್ನ ಮಾರುತಿ ಸರ್ ಫ್ಯಾಮಿಲಿ ಪೂರ್ತಿ ಎಲ್ಲರೂ ಅಡುಗೆ ಮಾಡಿಕೊಂಡು ನಮ್ಮನ್ನ ನುಂಕಿಮಲೆ ಭೈರಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ಸೊ ನಾವೆಲ್ಲ ಅಲ್ಲಿಗೆ ಹೋದ್ವಿ. ತುಂಬ ಅದ್ಭುತವಾದ ಐತಿಹಾಸಿಕ ದೇವಸ್ಥಾನ. ಅಲ್ಲೊಂದು ಚಿಕ್ಕ ಪುಷ್ಕರಣಿ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ಕೊಳ ಅಂತಲೇ ಹೇಳ್ಬೋದು. ಪ್ರಾಣಿಗಳು ನೀರು ಕುಡಿತಾ ಇದ್ದ ಒಂದು ದೃಶ್ಯನೇ ಮನಸ್ಸಿಗೆ ತುಂಬ ಹಿತ ಕೊಡ್ತಾ ಇದೆ. ಯಾಕಂದರೆ ಎಷ್ಟು ಬಿಸಿಲಿತ್ತು ಅಂದರೆ ಕೋತಿಗಳು ಸ್ವಿಮ್ ಮಾಡ್ತಾಯಿದ್ವು, ಸ್ನಾನ ಮಾಡ್ತಾಯಿದ್ವು, ಅಂದರೆ ನೀರಲ್ಲಿ ಮುಳುಗೋದು ಎದ್ದೇಳೋದೆಲ್ಲ ಮಾಡ್ತಾಯಿದ್ವು ಕೋತಿಗಳು. ಅದು ನೋಡಿದಾಗ ನನಗೆ ಸಮಾಧಾನ ಆಯಿತು, ಯಾಕಂದರೆ ನಾವು ಸುಟ್ಟು ಹೋಗ್ತಾ ಇದ್ವಿ ಅಷ್ಟು ಬಿಸಿಲು. ಬಂಡೆಗಳಿರೋವಂಥ ಊರಾಗಿರೋದ್ರಿಂದ ತುಂಬಾ ಕಾವಿರುತ್ತೆ, ಅಂದರೆ ತುಂಬ ಬಿಸಿಲಿರುತ್ತೆ. ರಾತ್ರಿ ಆದರೂ ಆ ಬಿಸಿಲಿರುತ್ತೆ. ಪೂರ್ತಿ ಫ್ಯಾಮಿಲಿ ಪಾಪ ನಮಗೋಸ್ಕರ ಅಡುಗೆ ಮಾಡಿಕೊಂಡು ನಮ್ಮ ಜೊತೆಗೆ ಬಂದು ದೇವಸ್ಥಾನ ಎಲ್ಲ ತೋರಿಸಿ ಅಡುಗೆ ಅಲ್ಲೇ ನಮ್ಗೆ ಊಟಕ್ಕೆ ಬಡಿಸಿ ಕರ್ಕೊಂಡು ಬಂದರು. ಥ್ಯಾಂಕ್ ಯು ಸೋ ಮಚ್. ಈಗ ನೀವು ನೋಡಿದ್ದು ಮಂಚಿ ಸರ್ ಅವರ ತಮ್ಮನ ಹೆಂಡತಿ ಸಿರಿಷಾ. ಥ್ಯಾಂಕ್ ಯು ಸಿರಿಷಾ. ಪಾಪ ಅವರು ಟೂ ವೀಲರಲ್ಲೇ ಬಂದರು, 15 ಕಿಲೋಮೀಟ್ರ್ ಹೋಗೋಕ್ಕೆ, 15 ಕಿಲೋಮೀಟ್ರ್ ಬರೋಕ್ಕೆ, 30 ಕಿಲೋಮೀಟರ್ಸ್ ಪಾಪ ಅವರು ಟೂ ವೀಲರಲ್ಲಿ ಬಂದರು. ಯಾಕಂದರೆ ದೊಡ್ಡ ಫ್ಯಾಮಿಲಿ ಸರ್ದು, ನಮ್ಮ ಕಾರ್ ಕೂಡ ಫುಲ್ ಇತ್ತು. ನಾವು ನೋಡಿ ವೇಲೆಲ್ಲ ಉಜ್ಜಿಕೊಂಡು, ಯಾಕಂದರೆ ಆಗ್ತಾಯಿಲ್ಲ, ನನಗೆ ಬಿಸಿಲು ಸ್ವಲ್ಪ ಸಫೋಕೇಟ್ ಆಗುತ್ತೆ, ನನ್ನ ಕೈಯೆಲ್ಲ ಕಷ್ಟ ಅನಿಸ್ಬಿಡುತ್ತೆ, ಆಗ್ತಾನೆ ಇಲ್ಲ. ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿದ್ವಿ. ಭೈರಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅದಕ್ಕೆ ಮುಂಚೆ ಕಾಲಭೈರೇಶ್ವರ, ಈ ಕಾಲಭೈರೇಶ್ವರನ ದೇವಸ್ಥಾನ ಆ್ಯಕ್ಚುಲಿ ತುಂಬ ಪುರಾತನವಾದದ್ದಂತೆ. ಈ ದೇವಸ್ಥಾನಕ್ಕೆ ಮೊನ್ನೆ ಹೋಮ ಅಭಿಷೇಕ ಯಜ್ಞಗಳನ್ನು ಮಾಡೋಕ್ಕೆ ಕಾಶಿ ಅಂದರೆ ಕಾಶಿಯೆಲ್ಲ ಕಾಶ್ಮೀರದಿಂದ ಸ್ವಾಮಿಗೆ ಸಾಧು ಸಂತರೆಲ್ಲ ಬಂದಿದ್ದರಂತೆ. ಅವರು ಬಂದು ಸುಮಾರು ದಿನ ಉಳ್ಕೊಂಡು ಒಂದು ತುಂಬ ಚೆನ್ನಾಗಿ ಅದ್ಭುತವಾಗಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ್ರು ಅಂತ ಹೇಳ್ತಾಯಿದ್ರು. ಅವರೆಲ್ಲ ದರ್ಶನ ಮಾಡ್ಕೊಂಡು ಹೋದ್ರಂತೆ ಮಂಚಿಸರ್ ಫ್ಯಾಮಿಲಿಯವರೆಲ್ಲ ಬಂದು. ಇದು ತುಂಬ ಪ್ರಾಚೀನವಾದದ್ದು, ಅಲ್ಲಿ ಬಿಟ್ಟರೆ ಇಲ್ಲೇ ಇರೋದು ಅಂತೆ ಮೇಡಮ್ ಇದು ಅಂತ ಹೇಳಿದ್ರು. ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ಇಲ್ಲಿ ಗೈಡ್ ಇಲ್ಲ. ಪಾಪ ಅವರ ಫ್ಯಾಮಿಲಿಯವರು ನನಗೆ ಕೊಟ್ಟಂಥ ಇನ್ಫಾರ್ಮೇಷನ್ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬ ಐತಿಹಾಸಿಕವಾದ ದೇವಸ್ಥಾನಗಳು, ತುಂಬ ಖುಷಿಯಾಯಿತು. ಈ 1, 2, 3 ತಾರೀಕಿಗೆ 3 ದಿನ ಇಲ್ಲಿ ಜಾತ್ರೆ ನಡೆಯುತ್ತೆ, ಅಂದರೆ ಉತ್ಸವ ನಡೆಯುತ್ತೆ. ಅಲ್ಲಿ ಅಕ್ಕಪಕ್ಕ ಇದ್ದವ್ರು ಹೋಗ್ಬೋದು, ನಮ್ಗೆ ಅದೃಷ್ಟ ಇಲ್ಲ, ಯಾಕಂದ್ರೆ ದೂರ ಆಗುತ್ತೆ. ನಾನು ಹೇಳ್ದಂಗೆ ಮೇ ತಿಂಗಳು ಸ್ವಲ್ಪ ಬ್ರೇಕ್ ತೊಗೋಣ ಅಂತ ಈಗ ಅಂದ್ಕೊಂಡಿದ್ದೀನಿ, ಬಟ್ ಮೇ ತಿಂಗಳಿಗೆ ಏನಾಗುತ್ತೋ ಗೊತ್ತಿಲ್ಲ. ಇದು ನುಂಕಿಮಲೆ ಭೈರಸಿದ್ದೇಶ್ವರ ಸ್ವಾಮಿ, ಬನ್ನಿ. ನಮಗೆ ಸಡನ್ನಾಗಿ ಅನಿಸಿದ ಭೈರಸಿದ್ದೇಶ್ವರ ಸ್ವಾಮಿ ನೋಡಿದ ತಕ್ಷಣ ನಮ್ಮ ವೀರಭದ್ರ ಸ್ವಾಮಿ ನೋಡಿದ ಅನುಭವ ಆಯಿತು. ಅದೇ ಥರ ಮೀಸೆ ಕಣ್ಣು ಎಲ್ಲ ನೋಡಿದ ತಕ್ಷಣ ನಮಗೆ ವೀರಭದ್ರ ದೇವ್ರು ನೋಡಿದಂಗೆ ಆಯಿತು. ದೇವಸ್ಥಾನದಿಂದ ಹೊರಗೆ ಬಂದ್ವಿ. ನೆರಳಲ್ಲಿ ಕೂತ್ಕೊಳ್ಳೋಣ ಅಷ್ಟು ಇಲ್ಲ, ಇನ್ನೊಂದು ಪುಟ್ಟ ದೇವಸ್ಥಾನ ಇದೆ ಪಕ್ಕದಲ್ಲೇ, ಹೋಗೋಣ ಬನ್ನಿ ಅಂತ ನಮ್ಮ ಮಂಚಿಸರ್ ಫ್ಯಾಮಿಲಿಯವರೆಲ್ಲ ಕರ್ಕೊಂಡು ಹೋದರು. ಅದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ, ತೋರಿಸ್ತೀನಿ ನಿಮಗೆ. ಏನಂದರೆ ಯಾವುದನ್ನೇ ಮಿಸ್ ಮಾಡಿಲ್ಲ ಇಲ್ಲಿ. ಇಲ್ಲಿ 2 ಆಂಜನೇಯ, ಒಡೆದು ಮುಡಿದ ಆಂಜನೇಯ 1, ಪ್ರತಿಷ್ಠಾಪಿಸಿದ ಆಂಜನೇಯ 1 ನೋಡ್ಬೋದು. 2 ಆಂಜನೇಯ ಆ್ಯಕ್ಚುಲಿ ಇದು ಕೂಡ ತುಂಬ ಪುರಾತನವಾದದ್ದು. ಇದು ಸೌದತ್ತಿ ಯಲ್ಲಮ್ಮ ಗೊತ್ತಲ್ಲ, ಇದು ಯಲ್ಲಮ್ಮ ದೇವಿ. ಇದು ಬೆಳೀತಾ ಇದೆ ಅಂತೆ, ಅಂದರೆ ಮುಂಚೆ ಈ ಟೈಲ್ಸ್ ಮೇಲೆ ಬರೀ ಹಾವಿನ ಹೆಡೆ ಕಾಣಿಸ್ತಾ ಇತ್ತಂತೆ, ಅದಾದ್ರೂ ಸ್ವಲ್ಪ ಕಿರೀಟ ಕಾಣಿಸೋಕೆ ಶುರು ಆಯ್ತಂತೆ. ಆ ನಂತರ ಹಣೆ ಕಣ್ಣು ಮೂಗು ಅಂದ್ಕೊಂಡು ಈಗ ದೇವಿಯ ಕತ್ತು ಭಾಗ ತನಕ ಕಾಣಿಸ್ತಾ ಇದೆ. ಬರ್ತಾ ಬರ್ತಾ ಬೆಳೀತಾ ಬೆಳೀತಾ ಮೋಸ್ಟ್ಲಿ ಅದು ದೇವಿ ಪೂರ್ತಿ ಕಾಣಿಸ್ತಾಳೆ ಮೇಡಮ್ ಅಂತ ಹೇಳ್ತಾ ಇದ್ರು ಅವರು. ನೋಡಿರಿ ತೇರು ಎಷ್ಟು ದೊಡ್ಡದಿದಲ್ವಾ, ಅದ್ಭುತವಾಗಿ ಇಲ್ಲಿ ಉತ್ಸವ ನಡೆಯುತ್ತಂತೆ. ಸಮೀಪ ಇದ್ದವರು ಹೋಗಿ ಆ ಒಂದು ಆನಂದನ ಅನುಭವಿಸಿ ಅಂತ ಹೇಳ್ತೀನಿ. ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ರು ಪಾಪ. ಕೋತಿಗಳ ಕಾಟ ಅಲ್ಲಿ, ಹಸು ಕಾಟ, ಗೋಶಾಲೆ ಇದೆ, ಮೋದಿ ಗೋಶಾಲಾ ಅಂತ ಇತ್ತು ಅಲ್ಲಿ. ಸೊ ಒಂದು ಗೋಶಾಲೆ ಇತ್ತು ಅಲ್ಲಿ, ತುಂಬ ಹಸುಗಳು ಆರಾಮಾಗಿ ಫ್ರೀಯಾಗಿ ಅಡ್ಡಾಡ್ತಾ ಇತ್ತು, ಯಾಕಂದರೆ ನೀರಿಗೆ ಬರ ಇಲ್ಲ, ಏನಂದರೆ ಹಸಿರಿಗೆ ಬರ ಇಲ್ಲ, ತುಂಬ ಚೆನ್ನಾಗಿ ಹಸುಗಳಿದ್ವು ಅಲ್ಲಿ. ಇಲ್ಲಿ ನೋಡಿ, ಎಣ್ಗಾಯಿ ಪಲ್ಯ, ಚಿತ್ರಾನ್ನ, ಪಪ್ಪು, ರಸಮು, ಮೊಸರು, ಅನ್ನ, ಅಯ್ಯೋ ಎಷ್ಟೊಂದು ಐಟಮ್, ಕರ್ಜಿಕಾಯಿ, ಆಮೇಲೆ ಸ್ವೀಟ್ಸ್ ಕೂಡ ತಂದಿದ್ರು, ಎಷ್ಟು ಐಟಮ್ ಇತ್ತು. ನಾವು ಚೆನ್ನಾಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮಂಚಿಸರ ಅಂಗಡಿಗೆ ಹೋಗಿ ಬಿಲ್ಲಿಂಗ್ ಮುಗಿಸ್ಕೊಂಡು ಊರ ಕಡೆಗೆ ಬಂದ್ವಿ.
ಬರುವಾಗ ನಿಮಗೂ ಆ ದೃಶ್ಯಗಳನ್ನು ತೋರಿಸ್ತೀನಿ, ಆ ಬೆಟ್ಟಗಾಡು ಪ್ರದೇಶ ಹೇಗಿರುತ್ತೆ ಅಂತ. ಅದಕ್ಕೆ ಮುಂಚೆ ಈ ಒಂದು ಪುಟ್ಟ ಕ್ಲಿಪ್ಪಿಂಗ್ ನೋಡಿ. ಮನುಷ್ಯನಿಗೆ ಆಸೆ ಅಂತ ಗೊತ್ತು, ಆದರೆ ಈ ಕೋತಿಗೆ ಎಷ್ಟು ದುರಾಸೆ ಅಂತ ನೋಡಿ. ಅಲ್ಲಿ ಇದ್ದು ಬದ್ದ ಬಾಳೆಹಣ್ಣೆಲ್ಲ ಬಾಚಿಕೊಂಡು ಹೋಗಿದೆ. ಅದ್ರ ಜೊತೆಗೆ ನಮ್ಮ ಮನೆಯವರು ಒಂದು ಬಾಳೆಹಣ್ಣು ಕೊಟ್ಟರು, ಅದು ನೋಡಿ ಎಲ್ಲದನ್ನು ಇಟ್ಕೊಂಡು ಎರಡು ಬಾಳೆಹಣ್ಣನ್ನು ಬಾಯಲ್ಲಿ ಇಟ್ಕೊಂಡು ಹೋಗುತ್ತೆ. ಅಂದರೆ ಬಿಟ್ಟುಬಿಟ್ರೆ ಅದು ಸಿಗಲ್ಲ ಕೈಯಲ್ಲಿ, ನೋಡಿ ಎರಡು ಬಾಯಲ್ಲಿ ಒಂದು ಕೈಯಲ್ಲಿ. ಅದೇ ದುರಾಸೆ ನೋಡಿ. ಸಾಲು ಸಾಲಕ್ಕಂತೂ ಈ ಸಿಕ್ಕಾಬಟ್ಟೆ ದೇವಸ್ಥಾನಗಳು ಸಿಗ್ತಾ ಇತ್ತು ದಾರಿ ತುಂಬ. ನೋಡ್ತಾ ಸಾಗಿದ್ವಿ, ಮತ್ತೆ ಇಲ್ಲಿಂದ ನಾವು ಮೊಳಕಾಲ್ಮೂರಿಗೆ ಹೋದ್ವಿ. ಮೊಳಕಾಲ್ಮೂರಿಂದ ಇದು 15 ಕಿಲೋಮೀಟರ್ ದೂರದಲ್ಲಿತ್ತು. ಮತ್ತೆ ಮೊಳಕಾಲ್ಮೂರು ಕಡೆಗೆ ಹೋಗಿ ಅಲ್ಲಿ ಮಂಜೀಸರ್ ಹತ್ರ ಬಿಲ್ಲಿಂಗ್ ಮುಗಿಸ್ಕೊಂಡು ಹೆಚ್ಚು ಕಡಿಮೆ ಸಂಜೆ ಆಗಿತ್ತು. ನಾವು ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ಹೋಗಿ ಅವರ ಮನೆಯಲ್ಲಿ ಒಂದು ಸ್ನ್ಯಾಕ್ಸ್ ತಿನ್ಕೊಂಡು ಅಲ್ಲಿಂದ ಅವರ ಒಂದು ಪುರಾತನವಾದ ಮನೆಯ ಹೋಮ್ ಟೂರ್ ಮುಗಿಸ್ಕೊಂಡು ನಾವು ನಮ್ಮ ಊರ ಕಡೆಗೆ ಬಂದ್ವಿ. ಬರೋಕ್ಕೆ ಮುಂಚೆ ಚಳ್ಳಕೆರೆಯಲ್ಲಿ ಒಂದು ಬ್ರೇಕ್ ತೊಗೊಂಡ್ವಿ. ಆ ಕಂಪ್ಲೀಟ್ ವೀಡಿಯೋನ ಇನ್ನೆರಡು ದಿನದಲ್ಲಿ ನೀವು ನೋಡ್ತೀರಾ. ಆ ಮನೆಯಂತೂ ಮಿಸ್ ಮಾಡಿಬಿಡಿ, ನಿಮಗೆಲ್ಲೂ ನೋಡೋಕ್ಕೆ ಸಿಗಲ್ಲ ಅಷ್ಟು ಅದ್ಭುತವಾದ ಮನೆ. ಥ್ಯಾಂಕ್ ಯು.